ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಈ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಪ್ರತಿಯೊಬ್ಬರು ಹಳ್ಳಿ ಕಡೆ ಹೋಗಿದ್ದಾರೆ, ಹಳ್ಳಿಯಲ್ಲಿ ಜೀವನ ಮಾಡೋಣ, ಈ ಕೊರೋನಾ ಬಂದ್ಬಿಟ್ಮೇಲೆ ನಾವು ಮತ್ತೆ ವಾಪಸ್ ಬರೋಣ ಅಂತ, ಕೆಲವರು ಅಂತೂ ನಾವು ಪರ್ಮನೆಂಟ್ ಆಗಿ ಹಳ್ಳಿಯಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಎಷ್ಟೋ ಜನ ತಮ್ಮ ಹಳ್ಳಿಗಳಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಆದ್ರಿಂದ ಸಾಕಷ್ಟು ಎಷ್ಟೋ ಜನಕ್ಕೆ ಉದ್ಯೋಗ ಇದ್ದರೆ ತಮ್ಮ ಹಳ್ಳಿಗಳಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಹೆಲ್ಪ್ ಆಗ್ಲೆಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ 7 ಬಿಸ್ನೆಸ್ ಐಡಿಯಾಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ 7 ಬಿಸ್ನೆಸ್ ಐಡಿಯಾಗಳನ್ನ ನೀವು ಹಳ್ಳಿಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಈ ಬಿಸ್ನೆಸ್ ನ ನೀವು ಖಂಡಿತವಾಗಿ ಮಾಡಬಹುದು. ನೀವು ಆ ಬಿಸ್ನೆಸ್ ನ ಯಾವ ರೀತಿ ನೀವು ಹಳ್ಳಿಗಳಲ್ಲೇ ಕೂತ್ಕೊಂಡು ನೀವು ಆ ಬಿಸ್ನೆಸ್ ಮಾಡಿದ್ರೆ ನೀವು ಖಂಡಿತವಾಗಿ ನೀವು ಸಾಕಷ್ಟು ಹಣನು ಮಾಡಬಹುದು, ಮತ್ತೆ ನಿಮ್ಮ ಜನಗಳಿಗೆ, ನಿಮ್ಮ ಹಳ್ಳಿಯಲ್ಲಿರುವ ಜನಗಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಐಡಿಯಾನ ನಿಮ್ಗೆ ಹೇಳಕ್ ಮೊದಲು, ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ದೊರೆಯುತ್ತೆ. ಮೊದಲನೇ ಬಿಸ್ನೆಸ್ ಐಡಿಯಾ ಏನಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಜನ ಫಾರ್ಮರ್ಸ್ ಇರೋದ್ರಿಂದ ಫಾರ್ಮರ್ಸ್ ಗೆ ಯಾವ ಪ್ರಾಡಕ್ಟ್ಸ್ ಬೇಕಾಗುತ್ತೆ, ಫಾರ್ಮರ್ಸ್ ಗೆ ಏನೇನ್ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಆ ಫಾರ್ಮರ್ಸ್ ಗೆ ಯಾವ ಮೆಟೀರಿಯಲ್ ನಾವು ಸಪ್ಲೈ ಮಾಡ್ಬೋದು, ರೈತರಿಗೆ ಯಾವ ರೀತಿ ನಾವು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ನಮ್ಮ ಹಳ್ಳಿಯಲ್ಲಿರೋ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ, ಅವ್ರಿಗೂ ಅವರ ಜೀವನ ಸಾಗಿಸಲು ತುಂಬಾ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ರೈತರಿಗೆ ಏನೇನು ಐಟಮ್ ಬೇಕಾಗುತ್ತೆ, ರೈತರಿಗೆ ಫರ್ಟಿಲೈಸರ್ಸ್ ಬೇಕಾಗುತ್ತೆ, ರೈತರಿಗೆ ಸೀಡ್ಸ್ ಬೇಕಾಗುತ್ತೆ, ಒಳ್ಳೆ ಕ್ವಾಲಿಟಿ ಸೀಡ್ಸ್ ಬೇಕಾಗುತ್ತೆ, ಮತ್ತೆ ಪೆಸ್ಟಿಸೈಡ್ಸ್ ಬೇಕಾಗುತ್ತೆ, ಮತ್ತೆ ಮಿಷಿನ್ಸ್ ಬೇಕಾಗುತ್ತೆ. ಸಾಕಷ್ಟು ರೈತರು ತಮ್ಮ ಕೈಯಲ್ಲೇನೆ ಕೆಲವು ಕೆಲಸಗಳನ್ನು ಮಾಡ್ತಿರ್ತಾರೆ. ಆತರ ಯಾವ್ದಾದ್ರು ಒಳ್ಳೆ ಮಿಷಿನ್ಸ್ ಇದೆಯಾ ಮಾರ್ಕೆಟ್ ಅಲ್ಲಿ, ಆ ಮಿಷಿನ್ಸ್ ನ ನಿಮ್ಮ ಹಳ್ಳಿಗಳಲ್ಲಿ ಬಂದು ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಮಾರಕ್ ಆಗುತ್ತಾ ಅಂತ ಯೋಚನೆ ಮಾಡ್ಬೋದು ನೀವು. ಆಗ ನಿಮ್ಮ ರೈತರಿಗೂ ಅವರ ಜೀವನ ಸುಧಾರಿಸುತ್ತೆ, ಮತ್ತು ಅದರಿಂದ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಎಷ್ಟು ಹಳ್ಳಿಗಳಲ್ಲಿ ಕುರಿ ಕೋಳಿ ಏನೇನೋ ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ, ಅದರಿಂದ ನೀವು ಅದಕ್ಕೆ ಒಳ್ಳೆ ಫುಡ್ ಐಟಮ್ಸ್ ಮತ್ತೆ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಏನೇನ್ ಬೇಕಾಗುತ್ತೋ ನೀವು ನಿಮ್ಮ ಬಿಸ್ನೆಸ್ ಅಲ್ಲೇ ನೀವು ಆರ್ಟ್ ಮಾಡ್ಕೊಂಡಾಗ ನಿಮ್ಮ ಬಿಸ್ನೆಸ್ ಸಾಕಷ್ಟು ಗ್ರೋ ಆಗುತ್ತೆ. ಈ ಪ್ರಾಡಕ್ಟ್ಸ್ ನಾರ್ಮಲ್ ಆಗಿ ರೈತರು ಸಿಟಿಗೆ ಬಂದು ಸಿಟಿಯಲ್ಲಿ ನೋಡ್ಕೊಂಡು ಮತ್ತೆ ಅದನ್ನ ಬೈ ಮಾಡ್ತಾರೆ. ಆದ್ರೆ ನೀವು ಡೈರೆಕ್ಟ್ ಆಗಿ ಸಿಟಿಯಿಂದಾನೇ ಡೈರೆಕ್ಟ್ ಆಗಿ ನಿಮ್ಮ ರೈತರಿಗೆ ತಲುಪಿಸುವಾಗ ಮಾಡ್ಬೇಕಂದಾಗ ರೈತರಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತೆ ರೈತರಿಗೆ ಒಳ್ಳೆ ಕಡಿಮೆ ರೇಟ್ ಅಲ್ಲಿ ನೀವು ಕೊಟ್ಟಾಗ, ನೀವು ಕಡಿಮೆ ಪ್ರಾಫಿಟ್ ಇಟ್ಕೊಂಡು ನಿಮ್ಗೆ ರೈತರು ಕೊಟ್ಟಾಗ ಎಲ್ಲಾ ರೈತರು ಸುತ್ತಮುತ್ತಲ ಹಳ್ಳಿಗಳಲ್ಲಿರೋ ರೈತರುಗಳೆಲ್ಲಾನು ಅವರು ತಮ್ಮ ಫೀಡ್ಬ್ಯಾಕ್ ನ ಹೇಳಿದಾಗ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ವ್ಯಾಪಾರ ಆಗುತ್ತೆ. ಆದ್ರಿಂದ ನೀವು ಯೋಚನೆ ಮಾಡಿ ಕೂತ್ಕೊಂಡು, ನಿಮ್ಮ ಹಳ್ಳಿ, ನಿಮ್ಮ ಹಳ್ಳಿಯಲ್ಲಿರೋ ರೈತರಿಗೆ ಏನೇನ್ ಬೇಕಾಗುತ್ತೆ ಏನೇನಂತ ಒಂದೆಲ್ಲ ಲಿಸ್ಟ್ ಮಾಡಿ ಅದನ್ನ ನೀವು ನಿಮ್ಮ ಹಳ್ಳಿಗೆ ತಂದು ವ್ಯಾಪಾರ ಮಾಡಕ್ಕಾಗುತ್ತಂತ ಯೋಚನೆ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ಇದರಿಂದ ನಿಮ್ಗೆ ಸಕ್ಸಸ್ ಆಗುತ್ತೆ. ಎರಡನೇ ಬಿಸ್ನೆಸ್ ಐಡಿಯಾ ಏನಂದ್ರೆ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್. ಎಷ್ಟೋ ಜನ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಸಹ ಜನಗಳ ಹತ್ರ ಓಡಾಡೋದಕ್ಕೆ ಗಾಡಿ ಇರೋದಿಲ್ಲ, ಸಾಕಷ್ಟು ಜನ ತುಂಬಾ ಕಷ್ಟ ಬೀಳ್ತಿರ್ತಾರೆ. ನೀವು ಒಂದು ನಿಮ್ಮ ಊರಲ್ಲಿ ಆಟೋನೋ ಟ್ಯಾಕ್ಸಿನೋ ನೀವು ಓಡಿಸ್ಕೊಳ್ಬಹುದು, ಮತ್ತೆ ಎಷ್ಟೋ ಜನಕ್ಕೆ ಅವರ ಸ್ವಂತ ಸಾಮಾನುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಸಾಗಿಸೋದಕ್ಕೆ ಸಾಕಷ್ಟು ವ್ಯವಸ್ಥೆನೇ ಇರಲ್ಲ. ಆದ್ರಿಂದ ನೀವು ಸ್ವಂತ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸಸ್ ಏನಾದ್ರೂ ನಿಮ್ಮ ಹಳ್ಳಿಗಳಲ್ಲಿ ಓಪನ್ ಮಾಡ್ಕೊಂಡಾಗ ಖಂಡಿತವಾಗಿ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಎಲ್ಲಾನು ಸಿಟಿಯಲ್ಲೇ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಹಳ್ಳಿಯಲ್ಲೇ ಯಾವ ರೀತಿ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಬಹುದು, ಮತ್ತೆ ಅದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಮಾಡ್ಕೊಳ್ಬಹುದು, ಅದರಿಂದ ಎಷ್ಟು ಆದಾಯ ಮಾಡ್ಕೊಳ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಊರಲ್ಲಿ ಇರೋ ಜನಸಂಖ್ಯೆ ನೋಡ್ಕೊಂಡು ನಿಮ್ಮ ಊರಲ್ಲಿ ಏನ್ ನೀಡಿದೆಯಾ ಅಂತ ನೋಡಿ, ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ನಿಮ್ಗೆ ಅನುಕೂಲ ಆಗಿದ್ರೆ ನೀವು ಖಂಡಿತವಾಗಿ ನಿಮ್ಮ ಹಳ್ಳಿಯಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ನ ನೀವು ಖಂಡಿತವಾಗಿ ಓಪನ್ ಮಾಡ್ಕೋಬಹುದು. ಬಿಸ್ನೆಸ್ ಐಡಿಯಾ ಅಂದ್ರೆ, ಈಗಂತೂ ಎಲ್ಲಾ ಕಡೆನು ಆರ್ಗಾನಿಕ್ ಫಾರ್ಮಿಂಗ್ ತುಂಬಾ ಫೇಮಸ್ ಆಗಿದೆ. ಪ್ರತಿಯೊಂದು ಕಡೆನು ಆರ್ಗಾನಿಕ್ ಪ್ರಾಡಕ್ಟ್ಸ್ ಸೆಲ್ ಆಗುತ್ತೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳೆಲ್ಲಾನು ಪ್ರತಿಯೊಬ್ಬರು ಆರ್ಗಾನಿಕ್ ಐಟಮ್ಸ್ ನೇ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆರ್ಗಾನಿಕ್ ವೆಜಿಟೇಬಲ್ಸ್ ಬೇಕಂತಾರೆ, ಆರ್ಗಾನಿಕ್ ಸೀಡ್ಸ್ ಬೇಕಂತಾರೆ. ಆದ್ರಿಂದ ನಾವು ನಮ್ಮ ರೈತರಿಗೆ ಎಜುಕೇಟ್ ಮಾಡ್ಬೇಕಾಗುತ್ತೆ. ನಾವು ಈಗಂತೂ ಎಲ್ಲ ಕಡೆನು ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರ್ತಾರೆ. ಅಂತ ರೈತರಿಗೆ ನಾವು ಆರ್ಗಾನಿಕ್ ಫಾರ್ಮಿಂಗ್ ಅಲ್ಲಿ ನಾವು ಯಾವ ರೀತಿ ಗ್ರೋ ಮಾಡ್ಬೋದು, ನಾವು ಒಂಥರ ರೈತರಿಗೆ ಎಜುಕೇಟ್ ಮಾಡಿ ಮತ್ತೆ ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ ನ ನಾವು ಸಿಟಿಯಿಂದ ಹಳ್ಳಿಗಳಿಗೆ ಸಪ್ಲೈ ಮಾಡಿದಾಗ ರೈತರಿಗೂ ಅನುಕೂಲ ಆಗುತ್ತೆ, ಮತ್ತೆ ಅದರಿಂದ ನಿಮ್ಗೆ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡ್ದಂಗೂ ಆಗುತ್ತೆ. ಆದ್ರಿಂದ ನೀವು ಈ ಏರಿಯಾದಲ್ಲೂ ಯೋಚನೆ ಮಾಡಿ, ನೀವು ಇದರಲ್ಲಿ
ನೀವು ನಿಮ್ಮ ಹಳ್ಳಿಗಳಲ್ಲಿ ಒಂಥರ ಎಜುಕೇಶನ್ ಅನ್ನ ಕ್ರಿಯೇಟ್ ಮಾಡಿದಾಗ ಜನಗಳು ಮುಂದೆ ಬರ್ತಾರೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ, ಮತ್ತೆ ಅದರಿಂದ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗುತ್ತೆ. ನಾಲ್ಕನೇ ಬಿಸ್ನೆಸ್ ಐಡಿಯಾ ಏನಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ರೈತರು ತಮ್ಮ ವ್ಯವಸಾಯನ ಮಾಡ್ತಾರೆ, ಮತ್ತೆ ತಮ್ಮ 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 ಬೆಳೆಯನ್ನ ಅಲ್ಲಿರೋ ಮಧ್ಯವರ್ತಿಗಳಿಗೆ ಮಾರಿ ದುಡ್ಡನ್ನು ಪಡ್ಕೊಳ್ತಾರೆ. ಆದ್ರಿಂದ ಅವ್ರಿಗೆ ಲಾಭ ತುಂಬಾ ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪ ಬಂಡವಾಳ ಹಾಕೊಂಡ್ರೆ ಆ ರೈತರಿಂದ ನೀವು ಆ ಮೆಟೀರಿಯಲ್ ನ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ಸಿಟಿಯಲ್ಲಿ ಬಂದು ಮಾರಿದಾಗ ನಿಮ್ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಎಷ್ಟೋ ಸಲ 5 ರೂಪಾಯಿಗಲ್ಲಿ ಮಾರಿರೋ ಐಟಮ್ ಸಿಟಿಯಲ್ಲಿ 40-50 ರೂಪಾಯಿಗೆ ಮಾರ್ತಾರೆ. ಅರ್ಥ ಆಯ್ತಲ್ವಾ? ನೀವೇ ಅರ್ಥ ಮಾಡ್ಕೊಳ್ಬೇಕು, ರೈತನು ಒಂದು ಬೆಳೆ ಬೆಳೆದಾಗ 5 ರೂಪಾಯಿ ಸಿಕ್ಕಿದಾಗ ಅದನ್ನ ಸಿಟಿಯಲ್ಲಿ 40-50 ರೂಪಾಯಿ ಕೆಜಿ ಮಾರಿದಾಗ ಅದ್ ಎಷ್ಟು ಪ್ರಾಫಿಟ್, ಯಾರು ತಿಂತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಆದ್ರಿಂದ ಎಜುಕೇಟೆಡ್ ಆಗಿರೋರು ರೈತರಿಗೆ ಇಡೀ ಹೆಲ್ಪ್ ಮಾಡಬಹುದು. ತಾವು ಒಳ್ಳೆ ರೇಟ್ ಅಲ್ಲಿ ರೈತರಿಗೆ ಪರ್ಚೇಸ್ ಮಾಡಿ ಅದನ್ನ ಸಿಟಿಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಕಡಿಮೆ ರೇಟ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಅವರು 50 ರೂಪಾಯಿ ಮಾಡ್ತಾ ಇದ್ದಾಗ ನೀವು 20-25 ರೂಪಾಯಿಗೆ ನೀವು ಹೋಲ್ಸೇಲ್ ಆಗಿ ಮಾಡಿದಾಗ ಎಷ್ಟೋ ಜನ ಮುಂದೆ ಬರ್ತಾರೆ. ರೆಗ್ಯುಲರ್ ಆಗಿ ನಮ್ಗೆ ಪರ್ಚೇಸ್ ನಮ್ಗೆ ಸೇಲ್ ಮಾಡಿ, ರೆಗ್ಯುಲರ್ ಆಗಿ ನಮ್ಗೆ ಸೇಲ್ ಮಾಡಿ ಅಂತ ಸಾಕಷ್ಟು ಜನ ಮುಂದೆ ಬರ್ತಾರೆ. ಆದ್ರಿಂದ ನೀವು ಈ ಬಿಸ್ನೆಸ್ ಐಡಿಯಾ ಬಗ್ಗೆನೂ ನೀವು ಖಂಡಿತವಾಗಿ ಯೋಚನೆ ಮಾಡಬಹುದು. ಮತ್ತೆ 5ನೇ ಬಿಸ್ನೆಸ್ ಐಡಿಯಾ ಏನಂದ್ರೆ, ನಿಮ್ಮ ಊರಲ್ಲಿ ಏನೇನು ನೀಡಿದೆ, ನಿಮ್ಮ ಊರಲ್ಲಿ ಏನೇನು ನೀಡಿರುತ್ತೆ. ಕೆಲವು ಊರುಗಳಲ್ಲಿ ಕೆಲವು ನೀಡಿರುತ್ತೆ, ಇನ್ನೊಂದು ಊರಲ್ಲಿ ಇನ್ನೊಂದು ತರ ನೀಡಿರುತ್ತೆ. ಒಂದೊಂದು ಹಳ್ಳಿಗಳಲ್ಲೂ ಅವ್ರದೇ ಆದ ನೀಡುಗಳು ಡಿಫ್ರೆಂಟ್ ಇರುತ್ತೆ. ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜನ ಆ ಪ್ರಾಡಕ್ಟ್ಸ್ ನ ಎಲ್ಲಿ ತಗೊಂಡ್ಬರ್ತಾರೆ, ಯಾವ ರೀತಿ ಪರ್ಚೇಸ್ ಮಾಡ್ತಾರೆ ಅಂತ, ನೀವು ಯಾವ ರೀತಿ ಅವರು ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಂದು ತಿಳ್ಕೊಂಡು, ನೀವು ಅದೇ ರೀತಿ ನಿಮ್ಮ ಊರಿಗೆ ಯಾವ್ಯಾವ ರೀತಿಯಲ್ಲಿ ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನ ನೀವು ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೊಂಡು ಬಂದು ನಿಮ್ಮ ಹಳ್ಳಿಯಲ್ಲಿ ಈಸಿಯಾಗಿ ನೀವು ಮಾರಾಟ ಮಾಡಬಹುದು. ಆಗ ನೀವು ಕಡಿಮೆ ಪ್ರಾಫಿಟ್ ಇಟ್ಕೊಂಡಿದ್ರು ಒಳ್ಳೆ ಲಾಭ ಆಗುತ್ತೆ. ಯಾಕಂದ್ರೆ ನೀವು ಸಿಟಿಯಲ್ಲಿ ಇಂದ ಕಡಿಮೆ ರೇಟ್ಗೆ ಹೋಲ್ಸೇಲ್ ಆಗಿ ನೀವು ಪರ್ಚೇಸ್ ಮಾಡ್ಕೊಂಡು ಬಂದು ನೀವು ಅಲ್ಲಿ ನಿಮ್ಮ ಹಳ್ಳಿಲಿರೋ 10 ಮನೆಗಳಿಗೆ ಒಂದು 100 ಮನೆಗೆ ಅದನ್ನ ಸೇಲ್ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಆದ್ರಿಂದ ನೀವು ಐಡೆಂಟಿಫೈ ಮಾಡ್ಬೇಕು ನಿಮ್ಮ ಹಳ್ಳಿಯಲ್ಲಿ ಯಾವ ತರ ಐಟಮ್ಸ್ ಬೇಕಾಗುತ್ತೆ, ಜನ ನಾರ್ಮಲ್ ಆಗಿ ಯಾವ ಪ್ರಾಡಕ್ಟ್ಸ್ ನ ಜಾಸ್ತಿ ಬೈ ಮಾಡ್ತಾರೆ, ಯಾವ ಪ್ರಾಡಕ್ಟ್ಸ್ ಇಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನೀವು ಕ್ಲೀನ್ ಆಗಿ ರಿಸರ್ಚ್ ಮಾಡಿದ್ರೆ ನೀವು ಖಂಡಿತವಾಗಿ ನೀವು ಒಂದು ಒಳ್ಳೆ ಬಿಸ್ನೆಸ್ ನ ನೀವು ನಿಮ್ಮ ಹಳ್ಳಿಯಲ್ಲೇ ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. 6ನೇ ಬಿಸ್ನೆಸ್ ಐಡಿಯಾ ಏನಂದ್ರೆ, ಈಗಂತೂ ಮೊಬೈಲ್ ಫೋನ್ ನ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ನಗರಗಳಲ್ಲೂ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಹಳ್ಳಿಗಳಲ್ಲಂತೂ ಈಗ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ. ನೀವು ನಿಮ್ಮ ಹಳ್ಳಿ ಜನಗಳ ಹತ್ರ ಒಂದು ಮೊಬೈಲ್ ಇದೆಯಾ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಕರೆನ್ಸಿನ ರೀಚಾರ್ಜ್ ಮಾಡೋದಕ್ಕೆ ಅವ್ರ ಫೆಸಿಲಿಟಿ ಇರಲ್ಲ, ಮತ್ತೆ ಅವ್ರ ಫೋನ್ ಕೆಟ್ಟೋದಾಗ ಅದ ರಿಪೇರಿ ಮಾಡೋ ಫೆಸಿಲಿಟಿ ಇರೋದಿಲ್ಲ, ಮತ್ತೆ ಅವ್ರ ಫೋನ್ಗಳಿಗೆ ಯಾವ್ದಾದ್ರು ಆಕ್ಸೆಸರೀಸ್ ಬೇಕಂದಾಗ, ಹೆಡ್ ಫೋನ್ ಬೇಕಂದ್ರೆ, ಮೊಬೈಲ್ ಕವರ್ ಬೇಕು, ಮೊಬೈಲ್ ಫೋನ್ ಚಾರ್ಜರ್ ಬೇಕಂದಾಗ ಅವ್ರ ಪ್ರತಿಯೊಂದಕ್ಕೂ ಸಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಆದ್ರಿಂದ ನೀವು ನಿಮ್ಮ ಹಳ್ಳಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನೇನ್ ಬೇಕಾಗುತ್ತೆ, ಮೊಬೈಲ್ ಐಟಮ್ಸ್ ಏನೇನ್ ಬೇಕಾಗುತ್ತೆ ಅನ್ನೋದೆಲ್ಲ ನೀವೇ ಒಂದು ರಿಸರ್ಚ್ ಮಾಡ್ಕೊಂಡು ಅದನ್ನ ನೀವು ಬದುಕಾಗಿ ನಿಮ್ಮ ಸಿಟಿಯಿಂದ ನೀವು ಹಳ್ಳಿಗೆ ತಗೊಂಡೋಗಿ ಅದನ್ನ ಸೆಲ್ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ಒಳ್ಳೆ ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. ನೀವು ಈ ಬಿಸ್ನೆಸ್ ಬಗ್ಗೆನೂ ನೀವು ಚೆನ್ನಾಗಿ ಯೋಚನೆ ಮಾಡಿ ನೀವು ಖಂಡಿತವಾಗಿ ನಿಮ್ಮ ಹಳ್ಳಿಗಳಲ್ಲಿ ಈ ಬಿಸ್ನೆಸ್ ನ ನೀವು ಖಂಡಿತವಾಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮತ್ತೆ ನೀವು ಎಜುಕೇಟೆಡ್ ಆಗಿದ್ರೆ ನೀವು 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೋದು, ಅದರಿಂದ ನಿಮಗೂ ಸಾಕಷ್ಟು ಹಣ ಬರುತ್ತೆ. ಆದ್ರಿಂದ ನಿಮ್ಗೆ ಯಾವ್ದು ಏರಿಯಾದಲ್ಲಿ ಸ್ಕಿಲ್ಸ್ ಇದೆಯೋ, ನಿಮ್ಮ ಹಳ್ಳಿ ಜನಗಳಿಗೆ ಆ ಸ್ಕಿಲ್ಸ್ ಬಗ್ಗೆ ನೀವು ವ್ಯಾಲ್ಯೂ ಅಡಿಷನ್ ಕೊಟ್ಟಾಗ ನಿಮ್ಗೆ ಅವರು ಸಾಕಷ್ಟು ಫೀಸ್ ಕೊಡ್ತಾರೆ. ಆದ್ರಿಂದ ನೀವು ಅದನ್ನ ನೀವು ಬಳಸ್ಕೋಬಹುದು. ನಿಮ್ಗೆ ಸಿಟಿಯಿಂದ ಹಳ್ಳಿ ಕಡೆ ಹೋದಾಗ ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ, ಆ ಜ್ಞಾನನ ನಿಮ್ಮ ಹಳ್ಳಿ ಜನಗಳಿಗೆ ಹೇಳ್ಕೊಟ್ಟಾಗ ನಿಮ್ಗೆ ಕೆಲವು ಮಟ್ಟಿಗೆ ಫೀಸ್ ಕಲೆಕ್ಟ್ ಮಾಡ್ಕೊಂಡು ಅದರಿಂದ ನೀವು ಖಂಡಿತವಾಗಿ ಜೀವನ ಮಾಡಬಹುದು. ಇದು ನನ್ನ 7ನೇ ಬಿಸ್ನೆಸ್ ಐಡಿಯಾ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ 7 ಬಿಸ್ನೆಸ್ ಐಡಿಯಾಗಳು ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ 7 ಬಿಸ್ನೆಸ್ ಐಡಿಯಾವನ್ನ ನೀವು ಖಂಡಿತವಾಗಿ ನಿಮ್ಮ ಹಳ್ಳಿ ಕಡೆ ಖಂಡಿತವಾಗಿ ಓಪನ್ ಮಾಡಿ ನೀವು ಸಕ್ಸಸ್ ಆಗ್ಬೋದು. ಆದ್ರಿಂದ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ 7 ಸಜೆಷನ್ ಇಲ್ಲಾಂದ್ರೆ ಬಿಸ್ನೆಸ್ ಐಡಿಯಾಗಳು ನಿಮ್ಗೆ ಇಷ್ಟ ಆಗಿದೆ, ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಗುಡ್ ಬೈ.